हलो स्नेहितरे नमस्ते वेलकम टू स्पर्धादीप जॉब्स यूट्यूब चैनल वीक्षकरे सरकारी नौकरर सहकारी बैंक नियमित विजयपुर वतियिंद द्वितीय दर्जे सहायकर नेमकातिगागि अर्जिगळन्नु करेयलागिदे। आ नेमकाति कुरितु कंप्लीट माहितियन्नु ई वीडियोदल्लि निम्म जोते शेर् माड्कोळ्तेने। वीडियोवन्नु स्किप् माडदे वाच् माडि वीडियो स्टार्ट् माडोदक्किंत मुंचे ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ। ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಬಹುದು, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ। ಗೆಳೆಯರೇ, ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರದಲ್ಲಿ ಇದರ ಒಂದು ಆಫೀಸ್ ಇರತಕ್ಕಂತದ್ದು। ಇದರಲ್ಲಿ ಖಾಲಿ ಇರತಕ್ಕಂತ ಕಿರಿಯ ಸಹಾಯಕರು ಮತ್ತು ಬೆರಳಚ್ಚುಗಾರರ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿದೆ। ಸೋ ಇದಕ್ಕೆ ಅವರು ಬ್ಯಾಂಕ್ ನಿಂದ ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು। ಹುದ್ದೆ ಹೆಸರು ಕಿರಿಯ ಸಹಾಯಕರು ಅಥವಾ ಬೆರಳಚ್ಚುಗಾರ, ಒಟ್ಟು ಹುದ್ದೆಗಳ ಸಂಖ್ಯೆ 9 ಇದೆ। ಇದಕ್ಕೆ ನಿಗದಿಪಡಿಸಲಿರತಕ್ಕಂತ ವೇತನ ಶ್ರೇಣಿ 30350 ರೂಪಾಯಿಂದ 58250 ರೂಪಾಯಿ ಕೂಡ ಇರುತ್ತೆ। ರಾಜ್ಯ ಸರ್ಕಾರ ತನ್ನ ನೌಕರರಿಗೆ ಕಾಲಕಾಲಕ್ಕೆ ಮಂಜೂರು ಮಾಡತಕ್ಕಂತ ತುಟ್ಟಿ ಭತ್ಯೆ ಮತ್ತು ಇತರ ಭತ್ಯೆಗಳು ಕೂಡ ಇದಕ್ಕೆ ಅನ್ವಯ ಆಗುತ್ತೆ। ವಿದ್ಯಾರ್ಥಿಯನ್ನು ನೋಡೋದಾದರೆ ಕಿರಿಯ ಸಹಾಯಕರು ಅಥವಾ ಬೆರಳಚ್ಚುಗಾರ ಹುದ್ದೆಗಳಿಗೆ ಕರ್ನಾಟಕ ರಾಜ್ಯದ ಅಧಿಕೃತ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರುವಂಥ ಯಾವುದೇ ಕಾಲೇಜುಗಳಲ್ಲಿ ಪದವಿಯನ್ನು ಮುಗಿಸಿರಬೇಕು, ಅಂದರೆ 3 ವರ್ಷಗಳ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು। ಕನಿಷ್ಠ 50%ನಷ್ಟು ಅಂಕವನ್ನು ಗಳಿಸ್ಕೊಂಡಿರಬೇಕು, ಜೊತೆಗೆ ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿ ಹೊಂದಿರಬೇಕಾಗುತ್ತೆ। ಹಾಗೆ ಬಿ ಕಾಮ್ ಅಥವಾ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಪದವಿಯನ್ನು ಪಡೆದಿದ್ದರೆ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗುವುದು ಅಂತ ಹೇಳಿದೆ। ಇದರ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ, ಕಿರಿಯ ಸಹಾಯಕರು ಅಥವಾ ಬೆರಳಚ್ಚುಗಾರ ಖಾಲಿ ಹುದ್ದೆಗಳನ್ನು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ। ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಗಳಿಸಿರತಕ್ಕಂಥ ಕನಿಷ್ಠ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಹುದ್ದೆಯ 1:20 ಅನುಪಾತದಲ್ಲಿ ಲಿಖಿತ ಪರೀಕ್ಷೆ ಕರೆಯಲಾಗುವುದು। ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿರುವಂಥ ಅಂಕಗಳ ಆಧಾರದ ಮೇಲೆ ಮತ್ತೊಂದು ಶಾರ್ಟ್ ಲಿಸ್ಟನ್ನು ಪ್ರಿಪೇರ್ ಮಾಡಲಾಗುತ್ತೆ, ಅದರಲ್ಲಿ 1:5 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುತ್ತೆ। ಸಂದರ್ಶನದಲ್ಲಿ ನಿಗದಿಪಡಿಸಿರುವಂಥ ಅಂಕಗಳು ಒಟ್ಟು 15 ಇರುತ್ತೆ। ಪರೀಕ್ಷಾ ವಿಧಾನ ಹೇಗಿರುತ್ತೆ ಅಂದರೆ, ಅಲ್ಲಿ 2 ಪತ್ರಿಕೆಗಳಿರುತ್ತೆ। ಪೇಪರ್ 1ನಲ್ಲಿ ಕನ್ನಡ ಭಾಷೆ, ಸಾಮಾನ್ಯ ಇಂಗ್ಲೀಷ್ ಭಾಷೆ ಮತ್ತು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಿರುತ್ತೆ। ಹಾಗೆ ಪೇಪರ್ 2 ಸಹಕಾರ ಮತ್ತು ಬ್ಯಾಂಕಿಂಗ್ ಪತ್ರಿಕೆ ಇರುತ್ತೆ, ಒಟ್ಟು 200 ಅಂಕಗಳು ಇರುತ್ತೆ। ವಯೋಮಿತಿ, ಕನಿಷ್ಠ ವಯೋಮಿತಿ 18 ವರ್ಷ ಆಗಿರಬೇಕು, ಗರಿಷ್ಠ ವಯೋಮಿತಿ 35 ವರ್ಷ ಇದೆ। ಹಾಗೆ 2A 2B 3B 3A 3B 38 ವರ್ಷ, SC ST ಕ್ಯಾಟಗರಿ 1 ಮತ್ತು OBC ಅಭ್ಯರ್ಥಿಗಳಾಗಿದ್ದರೆ 40 ವರ್ಷ ವಯೋಮಿತಿ ಇರುತ್ತೆ। OBC ಮೀನ್ಸ್ ಅಲ್ಲಿ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ, SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 40 ವರ್ಷ ಇರುತ್ತೆ। ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನ, ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 1000 ರೂಪಾಯಿ ಇದೆ, SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ। ಅರ್ಜಿ ಶುಲ್ಕವನ್ನು ನೀವು ಬ್ಯಾಂಕಿನ ಹೆಸರಿಗೆ DD ಮೂಲಕ ಪಾವತಿಯನ್ನು ಮಾಡಬಹುದು। ಬ್ಯಾಂಕ್ನಿಂದ ಪಡೆದ ಅಧಿಕೃತ ಅರ್ಜಿ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/3/2022 ಆಗಿರುತ್ತೆ। ನಂತರ ಬಂದಂಥ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಡಲಾಗಿದೆ। ಬ್ಯಾಂಕಿನ ವಿಳಾಸ, ಕರ್ನಾಟಕ ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರ, ಮಹಾವೀರ ರೋಡ್, ವಿಜಯಪುರ 5861001। ಇಲ್ಲಿಗೆ ಸಂಪರ್ಕಿಸಿ ಅರ್ಜಿ ಫಾರ್ಮೆಟನ್ನು ಪಡೆದುಕೊಳ್ಳಬಹುದು। ಇದಕ್ಕೆ ರಿಲೇಟ್ ಆಗಿ ಎಲ್ಲ ಮಾಹಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತಾನೆ। ಸೊ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂತ ಹೇಳ್ತಾ, ಈ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ, ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತಾನೆ। ನಮಸ್ಕಾರ।